ಏನಮ್ಮ ನ್ಯೂಸ್ಗೆ ಸ್ವಾಗತ. ವಿದ್ಯುತ್ ಅಡಚಣೆ ಬಗ್ಗೆ ಬೆಸ್ಕಾಂನಿಂದ ಪ್ರಕಟಣೆ. ಸೆಪ್ಟೆಂಬರ್ 5ರಂದು ಮಂಗಳವಾರ F10 ಪ್ರಭಾಕರ್ ಲೇಔಟ್ ಫೀಡರ್ನಲ್ಲಿ ತುರ್ತು ಕಾಮಗಾರಿ ಹಾಗೂ ನಿರ್ವಹಣೆ ಕಾರ್ಯ ಇರುವುದರಿಂದ ಕನಂಪಲ್ಲಿ ಪ್ರಭಾಕರ್ ಬಡಾವಣೆ, ಅಂಜಿನಿ ಬಡಾವಣೆ, ಟ್ಯಾಂಕ್ ಬಂಡ್ ರಸ್ತೆ, ಅಶ್ವಿನಿ ಬಡಾವಣೆ, ಡೆಕ್ಕನ್ ಹಾಸ್ಪಿಟಲ್ ಹಾಗೂ F12 ಪಾಲಯನಹಳ್ಳಿ ಫೀಡರ್, ನರಮಾಚನಹಳ್ಳಿ, ಮೊಹಮ್ಮದ್ಪುರ, ಯಶವಂತಪುರ, ಲಕ್ಷ್ಮೀದೇವನಕೋಟೆ, ಕೇತನಾಯಕನ ಹಳ್ಳಿಯಲ್ಲಿ ಹಾಗೂ ಚಾಂಡಹಳ್ಳಿಯಲ್ಲಿ ಬೆಳಿಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಇನ್ನು ಚಿಂತಾಮಣಿ ಮದನಪಲ್ಲಿ ರಸ್ತೆಯ ಮಾಡಿಕೆರೆ ಕ್ರಾಸ್ನಿಂದ ಗೋಪಾಲಿವರೆಗೂ ರಸ್ತೆ ಅಗಲೀಕರಣ ಕಾಮಗಾರಿ ನಡೆಯುತ್ತಿದ್ದು ಸೆಪ್ಟೆಂಬರ್ 5 ಮತ್ತು ಸೆಪ್ಟೆಂಬರ್ 9ರವರೆಗೂ ರಸ್ತೆ ಅಗಲೀಕರಣ ಕಾಮಗಾರಿ ನಿರ್ವಹಿಸಲು ಚಿಂತಾಮಣಿಯ ವಿತರಣಾ ಕೇಂದ್ರದ F1 ಬೂರ್ಮಾಕ್ಲಹಳ್ಳಿ ಫೀಡರ್ನ ಬೂರ್ಗಮಾಕ್ಲಹಳ್ಳಿ, ಹೂಲುವಾಡಿ, ರಾಮ್ಪುರ, ಗೋಪ್ಸಂದ್ರ ಗ್ರಾಮಗಳಲ್ಲಿ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಇನ್ನು ಸೆಪ್ಟೆಂಬರ್ 6ರಂದು ಬುಧವಾರರಂದು F12 FMV ಫೀಡರ್, ಕಟ್ಮಾಚನಹಳ್ಳಿ ಗೇಟ್, RR ಪೆಟ್ರೋಲ್ ಬಂಕ್, RK ಪ್ಯಾಲೇಸ್ ಹಾಗೂ F2 ದೊಡ್ಡಪುರ ಲೈನಿನ ಬಚ್ಚುವಾರಹಳ್ಳಿ, ಬಡಗವಾರಹಳ್ಳಿ, ಹಿರಣ್ಣಪಲ್ಲಿ, ಎಬ್ಬರಿ, ಬತ್ತರಹಳ್ಳಿ, ಸಂಬಂಧಪಟ್ಟ ಈ ಪ್ರದೇಶಗಳಲ್ಲಿ ಸಹ ಬೆಳಗ್ಗೆ 10ರಿಂದ ಸಂಜೆ 6 ಗಂಟೆವರೆಗೂ ವಿದ್ಯುತ್ ಸರಬರಾಜು ಇರುವುದಿಲ್ಲ. ಆದ್ದರಿಂದ ಎಲ್ಲ ಗ್ರಾಹಕರು ಹಾಗೂ ಸಾರ್ವಜನಿಕರು ಸಹಕರಿಸಬೇಕೆಂದು ಇಲ್ಲಿನ ಬೆಸ್ಕಾಮ್ನ ನಗರ ಉಪವಿಭಾಗದ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ಪ್ರಕಟಣೆಯಲ್ಲಿ ಕೋರಿದ್ದಾರೆ.